ಪರಮಶಿವನು ಕೈಲಾಸವಾಸಕ್ಕಿಂತ ಶ್ರೀಶೈಲ ವಾಸವನ್ನು ಮೆಚ್ಚಿದನು. ಶ್ರೀಶೈಲ ಕ್ಷೇತ್ರದ ಮುಖದ್ವಾರದ ಪ್ರಾಂಗಣ ಅದೆಷ್ಟು ವಿಶಾಲವಾಗಿದೆ ಎಂದರೆ 2,79,300 ಚದರ ಅಡಿಗಳ ವಿಸ್ತೀರ್ಣವಾದ ಪ್ರಾಂಗಣ ಹೊಂದಿದೆ. ದೇವಾಲಯದ ಪ್ರಾಂಗಣದ ಸುತ್ತ 20 ಅಡಿಗಳ ಎತ್ತರ, 2,121 ಅಡಿಗಳ ಉದ್ದ ಹೊಂದಿದಂತೆ ಕೋಟೆ ಗೋಡೆಯಂತೆ ಪ್ರಾಕಾರವಿದೆ. ಈ ಪ್ರಾಕಾರದಲ್ಲಿ 153 ಶಿಲೆಗಳಿಗೆ ಸೀಮಿತವಾಗಿದೆ. ಇಂಚು ಇಂಚಿನಲ್ಲೂ ಪ್ರತಿಯೊಂದು ಕಲ್ಲುಗಳು ಶಿಲ್ಪಗಳಿಂದ ಕೂಡಿವೆ. ಆ ಶಿಲ್ಪಗಳು ಪುರಾಣ ಕಥೆಗಳನ್ನು ಸಾರುತ್ತವೆ, ನಮ್ಮ ಪೂರ್ವದ ಸೃಜನಶೀಲತೆಯನ್ನು ವಿವರಿಸುತ್ತವೆ, ಪ್ರಾಚೀನ ಕಲೆಯ ವೈಭವವನ್ನು ಪ್ರದರ್ಶಿಸುತ್ತವೆ, ಭಕ್ತಿಭಾವವನ್ನು ಹೆಚ್ಚಿಸುತ್ತವೆ. ಪಾರ್ವತಿ ಕಲ್ಯಾಣ, ಶಿವತಾಂಡವ, ಗಜಾಸುರ ಸಂಹಾರ, ಕ್ಷೀರಸಾಗರ ಮಥನ, ದಕ್ಷ ಯಜ್ಞ, ಗಜೇಂದ್ರ ಮೋಕ್ಷ, ಕಣ್ಣಪ್ಪನ ಕಥೆ, ದಶಭುಜ ಲಕ್ಷ್ಮೀ ಗಣಪತಿ, ಮಹಿಷಾಸುರ ಮರ್ದಿನಿ, ನಾಟ್ಯ ಗಣಪತಿ, ಕಲ್ಲಿನ ಮೇಲೆ ಕೆತ್ತಿರುವಂತಹ ಒಂದೊಂದು ಶಿಲೆಯು ಮನೋಹರವಾಗಿ ನಮ್ಮಲ್ಲಿ ಹಾಗೆಯೇ ನಿಂತು ಹೋಗುತ್ತವೆ. ಭ್ರಮರಾಂಬ ಮಲ್ಲಿಕಾರ್ಜುನ ದೇವಾಲಯದ ಪ್ರಾಂಗಣದಲ್ಲಿ 2 ಭಾಗಗಳಿವೆ. ಕೆಳಗಿನ ಭಾಗದಲ್ಲಿ ಸ್ವಾಮಿಯ ದೇವಾಲಯವಿದೆ, ಹಾಗೆಯೇ ಅದರ ಹಿಂಭಾಗದಲ್ಲಿ ಎತ್ತರದಲ್ಲಿ ಭ್ರಮರಾಂಬ ದೇವಿಯ ದೇವಾಲಯವಿದೆ. 8 ದಿಕ್ಕುಗಳಲ್ಲಿ ಅಷ್ಟಭೈರವರ ಆಲಯಗಳಿವೆ. ನಿಷ್ಕಳಂಕಿತ ಮನಸ್ಸು ಹಾಗೂ ನಿಷ್ಠೆಯಿಂದ ಸ್ವಾಮಿಯನ್ನು ಧ್ಯಾನಿಸಿದರೆ ಅಲ್ಲಿ ಗೋಚರಿಸುವ ಅದ್ಭುತ ದೃಶ್ಯಗಳು ಅವೆಷ್ಟೋ ಇವೆ. ಇವೆಲ್ಲವನ್ನು ಶ್ರೀಶೈಲ ಕ್ಷೇತ್ರದಲ್ಲಿ ಕಾಣುತ್ತೇವೆ. ಶ್ರೀಶೈಲದ 4 ದಿಕ್ಕುಗಳಲ್ಲಿ 4 ಗೋಪುರಗಳಿವೆ. ಪೂರ್ವದಲ್ಲಿರುವ ಗೋಪುರವನ್ನು ತೆಲುಗು ವಲ್ಲಭರು, ವಿಜಯನಗರ ಸಾಮ್ರಾಜ್ಯದ ಅರಸರು ಆದ ಶ್ರೀಕೃಷ್ಣ ದೇವರಾಯರು 15ನೇ ಶತಮಾನದ ಉತ್ತರಾರ್ಧದಲ್ಲಿ ಕಟ್ಟಿಸಿದ್ದಾರೆ. ಇದೇ ಮಲ್ಲಿಕಾರ್ಜುನ ಸ್ವಾಮಿ ಆಲಯದ ಪ್ರವೇಶ ದ್ವಾರ ಹೊಂದಿದ ಕೃಷ್ಣರಾಯ ಗೋಪುರ. ದಕ್ಷಿಣ ದಿಕ್ಕಿನ ಹರಿಹರರಾಯ ಗೋಪುರವನ್ನು ಕ್ರಿಸ್ತಶಕ 1405ರಲ್ಲಿ ವಿಜಯನಗರದ ಚಕ್ರವರ್ತಿ 2ನೇ ಹರಿಹರರಾಯನು ಕಟ್ಟಿಸಿರುತ್ತಾನೆ. ಕ್ರಿಸ್ತಶಕ 1677ರಲ್ಲಿ ಮರಾಠ ಸಾಮ್ರಾಟ್ ಛತ್ರಪತಿ ಶಿವಾಜಿ ಉತ್ತರ ದಿಕ್ಕಿನಲ್ಲಿ ಎತ್ತರವಾದ ಗೋಪುರವನ್ನು ನಿರ್ಮಿಸಿದ್ದಾನೆ. ಇದೇ ಈಗ ಶಿವಾಜಿ ಗೋಪುರವಾಗಿ ಪ್ರಸಿದ್ಧಿ ಹೊಂದಿದೆ. ಶ್ರೀಶೈಲ ದೇವಸ್ಥಾನದವರು 1966ರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಗೋಪುರವನ್ನು ನಿರ್ಮಿಸಿ ಆ ಗೋಪುರಕ್ಕೆ ಬ್ರಹ್ಮಾನಂದರಾಮ ಗೋಪುರ ಎಂಬ ಹೆಸರನ್ನಿಟ್ಟಿದ್ದಾರೆ. ಈ 4 ಗೋಪುರಗಳ ಮಧ್ಯದಲ್ಲಿ ಬಂಗಾರದ ಶಿಖರಗಳಿಂದ ಬೆಳಗುತ್ತಿದೆ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರಧಾನಾಲಯದ ವಿಮಾನ ಗೋಪುರ. ಈ ಗೋಪುರವನ್ನು ಕ್ರಿಸ್ತಶಕ 1230ರಲ್ಲಿ ಕಾಕತೀಯ ಗಣಪತಿ ದೇವನ ಸೋದರಿ ಮೈರಮ್ಮ ದೇವಿ ನಿರ್ಮಿಸಿದ್ದಾರೆ. ಕೃಷ್ಣರಾಯ ಗೋಪುರದಿಂದ ಆಲಯದ ಒಳಗೆ ಪ್ರವೇಶಿಸುತ್ತಿದ್ದ ಹಾಗೆಯೇ ನಂದಿ ಮಂಟಪದಲ್ಲಿ ಬಸವಣ್ಣ ದರ್ಶನ ನೀಡುತ್ತಾನೆ. ಈತನೇ ಕಡಲೆಕಾಳು ಬಸವಣ್ಣ. ಚನ್ನಕಾಕಲ್ಲು ಬಸವಣ್ಣ ಕಾಲಕ್ರಮವಾಗಿ ಭಕ್ತಾದಿಗಳಿಂದ ಕಡ್ಲೆಕಾಳು ಬಸವಣ್ಣನಾಗಿದ್ದಾನೆ. ಮಲ್ಲಣ್ಣನಿಗೆ ನಮ್ಮ ಬೇಡಿಕೆ ಮನ್ನಿಸಿ ಎಂದು ಒಂದು ಹಿಡಿ ಕಡ್ಲೆಕಾಳು ಬಸವಣ್ಣನ ಬಾಯಿಗೆ ಕಟ್ಟಿದರೆ ಸಾಕು, ಅದಕ್ಕೆ ಬದ್ಧನಾಗಿ ನಮ್ಮ ಕೆಲಸವನ್ನು ಮಾಡಿಕೊಡುತ್ತಾನೆ ಈ ಬಸವಣ್ಣ. ಆದ್ದರಿಂದ ಭಕ್ತರು ಕಡ್ಲೆಕಾಳನ್ನು ಕಟ್ಟಿ ಕೈಮುಗಿಯುತ್ತಾರೆ. ಕಲಿಯುಗದಲ್ಲಿ ಶ್ರೀಶೈಲ ಬಸವಣ್ಣ ಕೂಗುತ್ತದೆ ಎಂದು ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದಾರೆ. ಈ ಬಸವಣ್ಣನ ಬಗ್ಗೆಯೇ ಹಾಗೆ ಹೇಳಿರುವುದು. ನಂದಿಮಂಟಪದಲ್ಲಿ ದಕ್ಷಿಣಾಮೂರ್ತಿಯ ಅಷ್ಟದಿಕ್ಪಾಲಕರ ಶಿಲೆಗಳಿವೆ. ಇದನ್ನು ನೋಡುವವರಿಗೆ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತದೆ. ಈ ಮಂಟಪದ ಪಕ್ಕದಲ್ಲಿರುವ ಮಂಟಪವೇ ವೀರಮಂಟಪ. ಪೂರ್ವ ಕಾಲದಲ್ಲಿ ಎಷ್ಟೋ ವೀರರು ತಮ್ಮ ಕೈ, ಕಾಲು ಮತ್ತು ಶಿರವನ್ನು ರಕ್ತ ತರ್ಪಣ, ಪ್ರಾಣತರ್ಪಣ ಮಾಡಿ ಈ ರೀತಿಯಲ್ಲಿ ಅವರ ವೀರಭಕ್ತಿಯನ್ನು ದೇವರ ಮುಂದೆ ಪ್ರದರ್ಶಿಸುತ್ತಿದ್ದರು ಎಂದು ಶಾಸನಗಳು ಹೇಳುತ್ತಿವೆ. ವೀರಮಂಟಪಕ್ಕೆ ಸ್ವಾಮಿಯ ಗರ್ಭಗುಡಿಯ ಮಧ್ಯದಲ್ಲಿರುವುದೇ ರಂಗಮಂಟಪ. ರಂಗಮಂಟಪದಲ್ಲಿ ಗರ್ಭಗುಡಿ ಪ್ರವೇಶದ್ವಾರದ ಒಂದು ಕಡೆ ರತ್ನಗರ್ಭ ಗಣೇಶ ಪೂಜೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ಗಣೇಶನು ಮೊದಲು ಪೂಜೆಯನ್ನು ಪಡೆದು ನಮ್ಮ ಮನಸ್ಸಿನಲ್ಲಿ ಬಾಳಿನಲ್ಲಿ ಎದುರಾಗುವ ಕಷ್ಟಗಳಿಗೆ ಅಡ್ಡಗಾಲು ಹಾಕಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಾನೆ, ನಮ್ಮ ಮಾರ್ಗವನ್ನು ಸುಗಮ ಮಾಡುತ್ತಾನೆ. ರಂಗಮಂಟಪದ ಮತ್ತೊಂದು ಕಡೆ
ಭದ್ರಕಾಳಿ ಸಮೇತನಾಗಿ ವೀರಭದ್ರನು ಪ್ರತಿಷ್ಠಾಪಿತನಾಗಿದ್ದಾನೆ. ಸತ್ಕರ್ಮ ನಿಯಮಬದ್ಧನಾಗಿ ನಿರಾಗಟವಾಗಿ ಸಾಗುವ ಹಾಗೆ ನೋಡುವ ದೈವವೇ ವೀರಭದ್ರ. ದೇವರ ಕರುಣೆ ಇದ್ದರೆ ಮನಸ್ಸು ಭದ್ರ, ತನುವು ಭದ್ರ, ಬದುಕು ಭದ್ರ, ಎಲ್ಲ ಸುಭದ್ರವೇ. ಗರ್ಭಗುಡಿಯೊಳಗೆ ಪ್ರವೇಶಿಸುತ್ತಿದ್ದರೆ ಪಾದಗಳು ಶಿವಲಿಂಗದೆಡೆಗೆ ನಡೆಯುತ್ತಿದ್ದಂತೆಯೇ ಅನಿಸುತ್ತದೆ. ದೃಷ್ಟಿ ಎಲ್ಲವೂ ಶಿವಲಿಂಗದ ಮೇಲೆ, ಶಿವನಾಮ ಅಂತರಂಗದಲ್ಲಿ, ಶಿವಧ್ಯಾನ ಎಲ್ಲವೂ ಶಿವಮಯವೇ. ಓಂ ನಮಃ ಶಿವಾಯ ರುದ್ರಾಯ ಶ್ರೀ ಗಿರೀಶಾಯ ದೇವಾಯ ಮಲ್ಲಿಕಾರ್ಜುನಾಯ ಮಂಗಳಾಯ. ಜ್ಯೋತಿರ್ಲಿಂಗವನ್ನು ದರ್ಶಿಸುವ ಭಕ್ತಾದಿಗಳೆಲ್ಲ ಸ್ವಾಮಿಗೆ ಶಿರಸಾವಹಿಸಿ ನಮಸ್ಕಾರ ಮಾಡುವುದು ಇಲ್ಲಿನ ಸಂಪ್ರದಾಯ. ಶ್ರೀಶೈಲ ಶಿರಸಾ ನಮಾಮಿ, ಕುಲಮತ ಲಿಂಗವಿಲ್ಲದೆ ತಲೆಬಗ್ಗಿಸಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಅವಕಾಶ ನೀಡುವ ಆಪತ್ ಬಾಂಧವ ಅನಾಥ ರಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ. ಭಕ್ತಾದಿಗಳು ಜಾಸ್ತಿಯಾದ ದಿನಗಳಲ್ಲಿ ಮಾತ್ರ ದೂರದ ದರ್ಶನ ಲಭ್ಯವಾದರೂ ಕೂಡ ಉಳಿದ ಎಲ್ಲ ದಿವಸಗಳಲ್ಲಿ ಸ್ವಾಮಿಯ ಸ್ಪರ್ಶ ಮಾಡಿ ಪ್ರತಿಯೊಬ್ಬ ಭಕ್ತರು ಪುಲಕಿತರಾಗುತ್ತಾರೆ, ಪುಣ್ಯವಂತರಾಗುತ್ತಾರೆ. ಶಿವನು ಅಭಿಷೇಕ ಪ್ರಿಯನು. ಗಂಗೆಯ ನೀರಿನಿಂದ ಲಿಂಗಪೂಜೆ ಮಾಡಿದ್ದಕ್ಕೆ ಸಂತೋಷಪಡುವ ದೇವರು ಆ ಶಿವ. ಶಿವಮಲ್ಲನು ತೊಟ್ಟು ತೊಟ್ಟಾಗಿ ನೀರು ಬೀಳುತ್ತಿದ್ದರೆ ಸಂತೋಷಪಡುತ್ತಾನೆ. ಭಕ್ತರೆಲ್ಲರಿಗೂ ಧಾರಾಳವಾಗಿ ವರಗಳನ್ನು ನೀಡುತ್ತಾನೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಖ್ಯದ್ವಾರದ ಉತ್ತರ ದಿಕ್ಕಿನಲ್ಲಿ ವೃದ್ಧ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವಿದೆ. ಈ ಸ್ವಾಮಿಯು ಮಲ್ಲಿಕಾರ್ಜುನನಿಗಿಂತ ಪ್ರಾಚೀನವಾದುದು ಎಂದು ಪ್ರಕಟಿತವಾಗಿದೆ. ಅಂಕುಡೊಂಕಿನ ಆಕಾರ, ದೊಡ್ಡದಾದ ಈ ಲಿಂಗವು ವಯಸ್ಸಾಗಿರುವಂತೆಯೇ ಕಾಣಿಸುತ್ತದೆ. ಈ ಸ್ವಾಮಿಯ ಜನ್ಮ ರಹಸ್ಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸ್ಥಳ ಪುರಾಣವಿದೆ. ಒಬ್ಬಳು ರಾಜಕುಮಾರಿ ಶಿವನನ್ನು ಪ್ರೀತಿ ಮಾಡಿ ತನ್ನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹಠ ಮಾಡಿ ನಿರಂತರ ಶಿವಧ್ಯಾನದಲ್ಲಿ ಕಳೆಯುತ್ತಿದ್ದಳಂತೆ. ಆಕೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ಒಂದು ಭ್ರಮೆಯನ್ನು ತೋರಿಸಿ ಅದು ಬಾಗಿದ ಕಡೆ ನನಗೋಸ್ಕರ ಎದ್ದಿರು ಎಂದು ನಾನೇ ಬಂದು ನಿನ್ನನ್ನು ಮದುವೆಯಾಗುತ್ತೇನೆಂದು ಹೇಳಿದನು. ಅವಳಿಗೆ ಎಚ್ಚರವಾಗಿ ಕಣ್ಣು ಬಿಡುವ ವೇಳೆಗೆ ಎದುರಿನಲ್ಲಿ ತುಂಬೆ ಹೂವು ಕಾಣಿಸಿಕೊಳ್ಳುತ್ತೆ. ಅವಳು ಆ ತುಂಬೆ ಹೂವನ್ನು ಅನುಸರಿಸುತ್ತಾ ಶಿವಲಿಂಗ
ಸೂರ್ಯನಿಂದ, ಯಜಮಾನನಿಂದ, ಅಗ್ನಿಯಿಂದ, ವಾಯುವಿಂದ, ಆಕಾಶದಿಂದ, ಚಂದ್ರನಿಂದ, ಮೋಕ್ಷದಿಂದ ಆಲಯವು. ಈ ಆಲಯಗಳಲ್ಲಿ ಶಿವನ ಅಷ್ಟಮೂರ್ತಿಗಳಾದ ಬಸವಮೂರ್ತಿ, ಸರ್ವಮೂರ್ತಿ, ಈಶಾನ್ಯ ಮೂರ್ತಿ, ಪಶುಪತಿ ಮೂರ್ತಿ, ರುದ್ರಮೂರ್ತಿ, ಉಗ್ರಮೂರ್ತಿ, ಭೀಮಮೂರ್ತಿ, ಮಹಾದೇವ ಮೂರ್ತಿ ರೂಪಗಳು ಪ್ರತಿಷ್ಠಿತವಾಗಿವೆ. ಈ ಆಲಯಗಳ ಪಕ್ಕದಲ್ಲಿ ಕುಮಾರಸ್ವಾಮಿ ಆಲಯವಿದೆ. ಈ ಗುಡಿಯಲ್ಲಿ ಷಣ್ಮುಖ ಮೂರ್ತಿ ಆರು ಮುಖಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ಪಾರ್ವತಿ ಸಮೇತರಾದ ಪಂಚನಂದೀಶ್ವರ, ಅರ್ಜುನಾರೀಶ್ವರನ ಆಲಯಗಳು ಇವೆ. ಶ್ರೀಶೈಲ ಕ್ಷೇತ್ರ ಪ್ರಸಿದ್ಧವಾದ ಪ್ರಾಚೀನ ಶೈವ ಕ್ಷೇತ್ರವೆಂದು ಅನ್ನುವುದಕ್ಕೆ ಪೌರಾಣಿಕ ಗ್ರಂಥಗಳ ಆಧಾರಗಳಲ್ಲದೆ ಪುರಾಣ ಪುರುಷರು ಸ್ಥಾಪಿಸಿದ ಲಿಂಗಗಳು ಸಾಕ್ಷ್ಯವಾಗಿವೆ. ಈ ಕ್ಷೇತ್ರ ಕೃತಯುಗದಲ್ಲಿ ಹಿರಣ್ಯಕಶಿಪಿನ ಪೂಜಾ ಮಂದಿರವೆಂದು ಪ್ರತೀತಿ. ರಾವಣನ ಸಂಹಾರ ಮಾಡಿದ ರಾಮಚಂದ್ರನು ಬ್ರಹ್ಮಹತ್ಯೆಯ ಪಾತಕ ವಿಮುಕ್ತಿಗಾಗಿ ರಾಮೇಶ್ವರದೊಡನೆ ಇಲ್ಲಿಯೂ ಲಿಂಗವನ್ನು ಸ್ಥಾಪಿಸಿದ್ದರೆಂದು ಐತಿಹ್ಯವಿದೆ. ರಾಮ ಪ್ರತಿಷ್ಠಿತ ಲಿಂಗವು ಬುದ್ಧ ಮಲ್ಲಿಕಾರ್ಜುನ ಹಿಂಭಾಗದ ಗುಡಿಯಲ್ಲಿಯೂ, ಸೀತಾದೇವಿ ಪ್ರತಿಷ್ಠೆ ಮಾಡಿದ ಸಹಸ್ರ ಲಿಂಗವು ಬ್ರಹ್ಮರಾಂಬ ಆಲಯದ ಮುಖ್ಯದ್ವಾರ ಪಕ್ಕದಲ್ಲಿಯೂ ಇದೆ. ವನವಾಸದ ಸಮಯದಲ್ಲಿ ಪಂಚ ಪಾಂಡವರು ದ್ರೌಪದಿ ಸಮೇತವಾಗಿ ಪ್ರತಿಷ್ಠೆ ಮಾಡಿರುವ ಜನ ವ್ಯವಹಾರದಲ್ಲಿರುವ ಐದು ಪಾಂಡವರ ಆಲಯಗಳಿವೆ. ಈ ಆಲಯಗಳ ವರಸೆಯಲ್ಲಿ ವೀರಭದ್ರಸ್ವಾಮಿಯ ಆಲಯವಿದೆ. ವೀರಭದ್ರನ ಮೂರ್ತಿಯು ಆಯುಧ ಪಾಣಿಯಾಗಿ ನೋಡಿದರಿಗೆ ಭೀಕರವಾಗಿ ಕಾಣಿಸುತ್ತದೆ. ಇಲ್ಲಿನ ಅಗಣಿತವಾದ ವೀರಭದ್ರನ ಮೂರ್ತಿಗಳು ವೀರಶೈವ ಸಂಪ್ರದಾಯಕ್ಕೆ ಪ್ರತೀಕವಾಗಿ ನಿಂತಿವೆ. ಈ ಆಲಯದ ಪ್ರಾಂಗಣದಲ್ಲಿಯೇ ಮರಗಳು ಒಂದಕ್ಕೊಂದು ಪಕ್ಕದಲ್ಲಿಯೇ ಬೆಳೆದಿರುವ ತ್ರಿಫಲ ವೃಕ್ಷವಿದೆ. ಇದು ಮಹಿಮೆ ಹೊಂದಿರುವ ವೃಕ್ಷವೆಂದು ಭಕ್ತರ ನಂಬಿಕೆ. ದತ್ತಾತ್ರೇಯನನ್ನು ಸಿದ್ಧ ನಾಗಾರ್ಜುನನು ಈ ವೃಕ್ಷದ ಕೆಳಗೆ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇದೆ. ಈ ಆಲಯದ ಪ್ರಾಂಗಣದಲ್ಲಿ ಬ್ರಹ್ಮಕುಂಡ, ವಿಷ್ಣುಕುಂಡ, ಮನೋಹರ ಕುಂಡ, ಮಲ್ಲಿಕಾರ್ಜುನ ಕುಂಡಗಳಂತಹ ಪವಿತ್ರ ಕುಂಡಗಳಿವೆ. ಪೂರ್ವ ಕಾಲದಲ್ಲಿ ಇಂತಹ ಕುಂಡಗಳು ಮೂರಕ್ಕಿಂತಲೂ ಹೆಚ್ಚಿದ್ದವು. ಯಾತ್ರಿಕರಿಗೆ ಇವುಗಳ ಮೇಲೆ ಆಧಾರವಾಗಿದ್ದವೆಂದು ಹೇಳಲಾಗುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿಯ ಆಲಯದ ಹಿಂಭಾಗದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಬ್ರಹ್ಮಾಂಬದೇವಿ ಆಲಯವಿದೆ. ಈ ಆಲಯವನ್ನು ಸೇರುವುದಕ್ಕಾಗಿ ಪಟ್ಟಣಗಳಿವೆ. ಹಸಿರು ಬಾಳೆ ಬಾಳೆಗಳನ್ನು ತಳಸಿ ನಿನಗೆ ಉಳಿಯು ತುಂಬಿದೆವು. ಹಚ್ಚ ಹಸಿರು